ಭಾತ್ರಪದ ಮಾಸದ ಜಪಗಳನ್ನು ತಿಳಿತಾಯಿದ್ದೀವಿ ಮತ್ತು ಮಾಡ್ತಾ ಇದ್ದೀವಿ ಅದರ ಪ್ರಕಾರವಾಗಿ ದಿನ ನಾಲ್ಕರ ಜಪ ಓಂ ವಿನಾಯಕ ಯ ನಮಃ ಓಂ ವರಸಿದ್ಧಿವಿನಾಯಕ ಯ ನಮಃ ಓಂ ವರಸಿದ್ಧಿ ವಿನಾಯಕ ಯ ನಮಃ ನಾವು ಯಾವುದೇ ಒಂದು ಪೂಜೆ ಮಾಡಲಿ ಶುಭ ಕಾರ್ಯ ಮಾಡಲಿ ಏನು ಬೇಡ ಒಂದು ಸ್ಕೂಲಲ್ಲಿ ಕಾರ್ಯಕ್ರಮಗಳಲ್ಲಿ ಪ್ರಾರ್ಥನೆ ಮಾಡಲಿ ನಾವು ಗಣೇಶಂದೇ ಮಾಡ್ತೀವಿ ಯಾಕೆ ಹೀಗೆ ಮೊದಲು ಗಣೇಶನನ್ನು ಏಕೆ ಪೂಜಿಸ್ತೀವಿ ಅದರ ಪ್ರಯೋಜನ ಏನು ಅಂತ ತಿಳ್ಕೊಂಡ್ರೆ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿ ಒಂದು ಹಬ್ಬ ಸಮಾರಂಭ ಯಾವುದೇ ಆಗಲಿ ಗಣೇಶನ ಪೂಜೆ ಜೊತೆ ಆರಂಭ ಆಗುತ್ತೆ ಗಣೇಶನನ್ನ ಸಮೃದ್ಧಿ ಬುದ್ಧಿವಂತಿಕೆ ಅದೃಷ್ಟದ ದೇವರು ಸರ್ವಶಕ್ತ ಮನುಷ್ಯರ ಕಷ್ಟಗಳನ್ನು ದೂರ ಮಾಡ್ತಾನೆ ಅವನನ್ನು ಪೂಜೆ ಮಾಡಿದ್ರೆ ಸಂತೋಷ ಸಮೃದ್ಧಿ ಬರುತ್ತೆ ಅನ್ನುವ ಹಲವಾರು ರೀತಿಯ ನಂಬಿಕೆಗಳಿದೆ ಗಣೇಶ ಅಂದ್ರೇ ಮಾನವ ಮತ್ತು ಪ್ರಾಣಿಗಳ ಒಂದು ರೂಪ ಎರಡು ಮಿಕ್ಸಿಂಗ್ ರೂಪ ಅಂತ ಹೇಳ್ಬೋದು ಒಂದು ಇದು ಒಂದು ಆಧ್ಯಾತ್ಮಿಕ ಮಹತ್ವವನ್ನು ತೋರಿಸುತ್ತೆ ಗಣ ಪತಿ ಎಲ್ಲ ಒಳ್ಳೆಯ ಗುಣಗಳನ್ನು ಯಶಸ್ಸನ್ನು ನೀಡುವ ದೇವರಲ್ವಾ ಅದಕ್ಕೋಸ್ಕರ ಗಣೇಶನನ್ನು ಮೊದಲು ಪೂಜಿಸೋದು ಒಳ್ಳೆಯದು ಮಂಗಳಕರ ಅಂತ ಹೇಳಲಾಗುತ್ತೆ ಇನ್ನು ಆಧ್ಯಾತ್ಮಿಕ ಶಕ್ತಿಗೆ ಕಾರ್ಯ ಸಾಧನೆಗೆ ಲಾಭ ಪಡೆಯೋಕ್ಕೆ ಕೂಡ ಗಣೇಶನನ್ನು ಪೂಜಿಸ್ತಾರೆ ಅದ್ರ ಜೊತೆಯಲ್ಲಿ ದುಃಖ ನಿವಾರಣೆ ಮಾಡ್ತಾನೆ ತೊಂದರೆ ನಿವಾರಣೆ ಮಾಡ್ತಾನೆ ಬುದ್ಧಿವಂತಿಕೆ ನೀಡ್ತಾನೆ ಮತ್ತೆ ಅಡೆತಡೆಗಳು ದೂರ ಆಗತ್ತೆ ಅಂತ ಕೂಡ ಹೇಳಲಾಗುತ್ತೆ ಅದ್ರ ಪ್ರಕಾರವೇ ನಾವು ಮೊದಲು ಯಾವುದೇ ಕೆಲಸ ಪ್ರಾರಂಭಕ್ಕೆ ಮೊದಲು ಕೂಜಿಸ್ಬಿಟ್ರೆ ಆ ಕೆಲಸಕ್ಕೆ ಯಾವುದೇ ರೀತಿಯ ಅಡ್ಡಿ ಆಗೋದಿಲ್ಲ ಇನ್ನು ಗಣೇಶನಿಗೆ ಸಿದ್ಧಿ ಅನ್ನುವ ಪತ್ನಿ ಇರ್ತಾಳೆ ಸಿದ್ಧಿ ಅಂದ್ರೆ ಅವಳು ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡ್ತಾಳೆ ಅಂತ ಕೂಡ ಹೇಳಲಾಗುತ್ತೆ ಗಣಪತಿ ಒಂದು ವಿನಾಯಕ ಅಂತ ಕರ್ಸ್ಕೊಳ್ಳೋದು ಇದ್ರೆ ಇದರಿಂದಾನೆ ಇನ್ನು ಗಣೇಶನ ಎರಡನೇ ಹೆಂಡ್ತಿ ರಿದ್ದಿ ಅಂತ ಹೇಳ್ತಾರೆ ರೀತಿ ಅಂದ್ರೇನು ಅದೃಷ್ಟ ಸಂಪತ್ತು ಸಮೃದ್ಧಿ ಈ ಗಣೇಶನನ್ನು ಪೂಜಿಸ್ಬಿಟ್ರೆ ಸಿದ್ಧಿ ರಿದ್ದಿ ಎರಡೂ ಸಿಕ್ಬಿಡುತ್ತೆ ಅಂತ ಹೇಳಲಾಗುತ್ತೆ ಅದಕ್ಕೋಸ್ಕರನೇ ಕೆಲವು ಸಂಪ್ರದಾಯಗಳಲ್ಲಿ ಹೇಳ್ತಾರೆ ಮನೇಲಿ ಹೆಣ್ಮಗು ಹುಟ್ಟುಬಿಟ್ರೆ ಮೊದಲನೇ ಹೆಸರು ರಿದ್ದಿ ಅಂತ ಇಟ್ಟರೆ ಒಳ್ಳೇದು ಅಂತ ಹೇಳಲಾಗುತ್ತೆ ಇನ್ನು ಗಣೇಶ ಯಾವಾಗಲೂ ಎಡ್ಗಡೆ ಪಾದವನ್ನು ಬಲಪಾದದ ಮೇಲೆ ಇರಿಸ್ಕೊಂಡಿರ್ತಾನೆ ಅಂತ ಹೇಳ್ತಾರೆ ಇದನ್ನೇನು ತೋರಿಸುತ್ತೆ ಅಂದರೆ ಯಶಸ್ವಿ ಜೀವನ ನಡೆಸೋಕೆ ಜ್ಞಾನ ಭಾವನೆ ಸರಿಯಾಗಿ ಇರಬೇಕು ಅನ್ನೋದನ್ನು ತೋರಿಸುತ್ತೆ ಅಂತ ಹೇಳಲಾಗುತ್ತೆ ಮತ್ತೆ ಗಣೇಶ ಗಣೇಶನ ಪೂಜೆ ಮಾಡಿಬಿಟ್ರೆ ಮನಸ್ಸಲ್ಲಿ ಅಹಂಕಾರ ಇದ್ದರೆ ನಿವಾರಣೆ ಆಗತ್ತೆ ಅಂತ ಹೇಳಲಾಗುತ್ತೆ ಇನ್ನು ಈ ಮೂಷಿಕ ವಾಹನನಾದ ಈ ಗಣೇಶನ ಆಯುಧಗಳು ಹೇಳೋಕ್ಕೋದ್ರೆ ಗಣೇಶ ಕೊಡ್ಲಿ ಇಟ್ಕೊಂಡಿರ್ತಾನೆ ಇದನ್ನ ಪ್ರಕಾರ ಒಂದು ಭಾವನೆಗಳು ಮುಕ್ತವಾಗಿ ಇರಬೇಕು ಮನುಷ್ಯ ಅನ್ನ ತೋರಿಸುತ್ತೆ ಒಂದೊಂದು ಸರಿ ಕಮಲ ಇಟ್ಕೊಂಡಿರ್ತಾನೆ ಅದು ಏನು ಅಂದರೆ ಶುದ್ಧತೆ ಮೃದುತ್ವ ತೋರಿಸುತ್ತೆ ಈ ರೀತಿ ಗಣೇಶ ಒಂದೊಂದು ಆಯುಧ ಇಟ್ಕೊಂಡಾಗ ಒಂದೊಂದು ರೀತಿಯ ಒಂದು ಇದನ್ನು ತೋರಿಸ್ತಾನೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಇದು ಒಂದು ಗಣೇಶನ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಿಳಿಸಿದ್ದೀನಿ ಲೋಕ ಸಮಸ್ತ ಸುಖಿನೋ ಭವಂತು.